इन जाति गणति के संबंध पटते सीएम सिद्धरामय्य द्वंद्व निव प्रदर्शन वरदिया राजकीय बल्के सीएम सिद्धरामय्य विरुद्ध शासक सुनील कुमार वाग्दाळी नडेसिदारे वरदिया साधक बाधक बग्गे चर्चेगे अवकाशवन्न वरदिया अंशगळु सोरिके आगिद हेगे वरदियल्लि इरुवंतह अंशगळेनिद्वु अवेल्ल सोरिके आगिद हेगे ಯಾವ ಕಾರಣಕ್ಕೆ ಅದೆಲ್ಲವೂ ಸೋರಿಕೆಯಾಯಿತು ಇದು ಹಿಂದುಳಿದ ವರ್ಗಗಳನ್ನ ಕತ್ತಲೆಯಲ್ಲಿ ಇಡುವಂತಹ ಪ್ರಯತ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ವರದಿಯನ್ನ ಪಡೆಯೋದಕ್ಕೆ ಇದೀಗ ಮುಂದಾಗಿದ್ದಾರೆ ವರದಿಯ ಚರ್ಚೆಗೆ ಅವಕಾಶವನ್ನ ಮಾಡ್ಕೊಡ್ಲಿ ಅಂತ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ ಕೈ ಸೇರೋದಕ್ಕಿಂತ ಮುಂಚೆನೇ ವರದಿಯಲ್ಲಿ ಅದಿದೆ ಇದಿದೆ ಅನ್ನುವಂತ ಊಹಾಪೋಹಗಳನ್ನ ಕಾಂಗ್ರೆಸ್ ಇವತ್ತು ಸೃಷ್ಟಿ ಮಾಡ್ಕೊಂಡ್ರು ಅವರ ಮಂತ್ರಿಮಂಡಲದ ಸದಸ್ಯರೇ ಇವತ್ತು ಸಹಿ ಸಂಗ್ರಹದ ಮುಖಾಂತರ ವರದಿಯನ್ನು ವಿರೋಧ ಮಾಡುತ್ತೇವೆ ಅಂತ ಹೇಳ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಇವತ್ತು ಸರಿ ಆಗರ ವರದಿಯನ್ನ ಲೀಕ್ ಮಾಡಿದ ಯಾರು ವರದಿ ಸೋರಿಕೆ ಆಗಿದ್ದ ಹೇಗೆ ವರದಿಯಲ್ಲಿ ಅಂಶಗಳು ಸರಿ ಇಲ್ಲ ಅನ್ನುವಂತದ್ದು ಯಾರ ಮುಖಾಂತರ ಇವತ್ತು ಸಾರ್ವಜನಿಕವಾಗಿ ಇವತ್ತು ಗೊತ್ತಾಗಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸುತ್ತೇನೆ ನೀವು ವರದಿಯನ್ನ ಸ್ವೀಕಾರ ಮಾಡುತ್ತೀವಿ ಅನ್ನುವಂತ ಅಚಲತೆಯ ನಿಲುವನ್ನ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಆಧರಿಸಿಕೊಂಡು ಹೇಳೋದನ್ನು ಬಿಟ್ಟು ನಿಮ್ಮ ಸರಿಯಾದಂತ ನಿಲುವನ್ನು ಇವತ್ತು ಪ್ರಕಟ ಮಾಡಬೇಕು ಸರ್ಕಾರದ ನಿಲುವು ಏನು ಅನ್ನೋದು ಸ್ಪಷ್ಟ ಆಗಬೇಕು ಕಾಂಗ್ರೆಸ್ಸಿನ ನಿಲುವು ಏನು ಅನ್ನೋದು ಕೂಡ ಸ್ಪಷ್ಟ ಆಗಬೇಕು ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಒಂದು ನಿಲುವು ಉಪಮುಖ್ಯಮಂತ್ರಿಗಳು ಒಂದು ನಿಲುವು ಅಂತಾದ್ರೆ ಕರ್ನಾಟಕ ಜನತೆ ಏನನ್ನು ಯೋಚನೆ ಮಾಡಬೇಕು ಹಿಂದುಳಿದ ವರ್ಗಗಳನ್ನ ಪರೋಕ್ಷವಾಗಿ ಅವರನ್ನು ಕತ್ತಲೆಯಲ್ಲಿ ಇಡುವಂತ ಪ್ರಯತ್ನವನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇದೆ ಆರ್ಥಿಕ ಸಮೀಕ್ಷೆ ಜಾತಿ ಗಣತಿ ಅನ್ನುವಂತ ನೆಪದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೋಸವನ್ನು ಮಾಡುವಂತ ಪ್ರಯತ್ನವನ್ನ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ತಕ್ಷಣ ಇದು ಸಾರ್ವಜನಿಕ ಚರ್ಚೆಗೆ ಬರಲಿ ಸಾಧಕ ಬಾಧಕಗಳ ಕುರಿತಂತೆಯೂ ಕೂಡ ಗಣ್ಯರ ಅಭಿಪ್ರಾಯಗಳನ್ನ ಸರ್ಕಾರ ಪಡ್ಕೊಳ್ಬೇಕು ಮತ್ತು ಇದಕ್ಕೊಂದು ವೇದಿಕೆಯನ್ನೇ ಸರ್ಕಾರ ಇವತ್ತು ಸೃಷ್ಟಿ ಮಾಡಿಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹಿಸಿದ್ದೇನೆ ಈ ಪ್ರಕಟ ಸರ್ಕಾರದ ಕೈ ಸೇರೋದಕ್ಕಿಂತ ಮುಂಚೆನೆ ವರದಿಯಲ್ಲಿ ಅದಿದೆ ಇದಿದೆ ಅನ್ನುವಂತ ಊಹಾಪೋಹಗಳನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಜಾತಿ ಗಣತಿಯನ್ನ ಮಾಡಿದ್ದೆ ಆದ್ರೆ ಈ ನಮ್ಮ ನಮ್ಮ ಸರ್ಕಾರಗಳೇನಿದಾವೆ ಅದು ರಾಜ್ಯ ಸರ್ಕಾರ ಆಗಿರ್ಲಿ ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಲಿ ನಮ್ಮನ್ನ ಆಡಳಿತವನ್ನ ನಡೆಸಿ ನಿರಂತರವಾಗಿ ಆಳ್ತಾ ಬರ್ತಾ ಇರುವಂತಹ ಸರ್ಕಾರಗಳ ಲೋಪದೋಷ ಏನಿದೆ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಏನೆಲ್ಲ ಸಾಧಕ ಬಾಧಕಗಳಿದ್ದಾವೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಇದೀಗ ಒಂದು ರೀತಿಯಲ್ಲಿ ಬಿಜೆಪಿಯನ್ನು ನೋಡಿದಾಗ ಇದಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸುವಂತಹ ಧಾಟಿಯಲ್ಲಿ ಇದೀಗ ಬಿಜೆಪಿಯ ನಾಯಕರು ಮಾತನಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಬಿಜೆಪಿಯ ನಾಯಕರು ಈ ಒಂದು ವರದಿಯನ್ನ ವಿರೋಧ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸಂತೋಷ್ ಈಗಿನ ಶೈಕ್ಷಣಿಕ ಮತ್ತು ಜಾತಿ ಸಮಿತಿ ವರದಿಯನ್ನು ಕರೆಯಲಾಗ್ತಿರುವಂತಹ ವರದಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಿಜೆಪಿ ತನ್ನ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತದೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವ ಸಿಟಿ ರವಿ ಅವರು ಈ ವಿಚಾರದಲ್ಲಿ ಸರ್ಕಾರವನ್ನ ಕುಟುಕಿದ್ದಾರೆ ಸರ್ಕಾರದ ವಿಚಾರದಲ್ಲಿ ಒಬ್ಬರು ಅಂದ್ರೆ ಉಪಮುಖ್ಯಮಂತ್ರಿಗಳು ವರದಿ ಬಿಡುಗಡೆ ಆಗುವುದಕ್ಕಿಂತ ಮೊದಲೇ ಅದನ್ನು ವಿರೋಧ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ವರದಿಯನ್ನು ಪಡೆದುಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಇವರ ಸದ್ಯದ ಪರಿಸ್ಥಿತಿಯನ್ನು ನೋಡಿದಾಗ ತೊಟ್ಟಿಲನ್ನು ತೂಗಿ ಮಗುವನ್ನು ಚೂಟಿದಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ ಕಾಂತರಾಜು ವರದಿಯಲ್ಲಿ ಇದುವರೆಗೆ ಏನಿದೆ ಅನ್ನುವ ವಿಚಾರ ಯಾರಿಗೂ ಕೂಡ ಗೊತ್ತಾಗಿಲ್ಲ ಆದರೆ ಅದರ ನಿಖರತೆಯ ಬಗ್ಗೆ ಅನುಮಾನಗಳು ಹುಟ್ಟಿದೆ ಅದಕ್ಕಿಂತ ಹೆಚ್ಚಾಗಿ ಈಗ ಕೊಟ್ಟಿರುವಂತಹ ಮೂಲ ದೃಷ್ಟಾಂಶದ ವರದಿಯ ಬಗ್ಗೆ ಹಿಂದುಳಿದ ವರ್ಗದ ಅಧ್ಯಕ್ಷರುಗಳು ಹೇಳ್ತಿರುವಂತಹ ಮಾತು ಮತ್ತೊಂದು ರೀತಿ ಅನುಮಾನವನ್ನು ಹುಟ್ಟುತ್ತಿದೆ ಒಟ್ಟಾರೆ ಈ ಎಲ್ಲ ವಿಚಾರಗಳ ಬಗ್ಗೆ ಆಗಿರುವಂತಹ ಗೊಂದಲ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ದಿಟ್ಟತೆಯನ್ನು ಮರಿಬೇಕು ಆ ವಿಚಾರದಲ್ಲಿ ಸ್ಪಷ್ಟತೆಯನ್ನ ನಕಲಿಸಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಿದ್ದಾರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸಂಬಂಧ ಸಮೀಕ್ಷೆ ವಿಚಾರದಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಈಗಿರುವಂತಹ ತಾಂತ್ರಿಕತೆಯನ್ನು ಬಳಸಿಕೊಂಡು ವೈಜ್ಞಾನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಈ ವರದಿಯನ್ನು ಸಿದ್ಧಪಡಿಸಿದಾಗ ಮಾತ್ರ ಅದಕ್ಕೆ ಒಂದು ಶಾಂತಿ ಸಿಕ್ಕತೆ ಈಗ ಆಗಿರುವಂತದ್ದನ್ನ ಜಾತಿ ಗಣತಿ ಅಂತೇಳಿ ಪರಿಗಣನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಈ ವಿಚಾರದಲ್ಲಿ ಸರ್ಕಾರ ಬದ್ಧತೆ ಮತ್ತು ಸ್ಪಷ್ಟತೆಯನ್ನು ತೋರಿಸಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ಮಾಡಿರುವಂತಹ ಸಚಿವ ರವಿ ಅವರು ಅವರು ಇನ್ನೂ ಕೂಡ ಅಂದ್ರೆ ಸಮುದಾಯದ ಲೆಕ್ಕಾಚಾರದಲ್ಲಿ ವರದಿಯನ್ನ ತಿರಸ್ಕಾರ ಮಾಡುವುದಕ್ಕೆ ತೆಗೆದುಹಾಕಿಕೊಂಡು ಮತ್ತೊಂದು ಕಡೆ ಸರ್ಕಾರದ ವಿಚಾರದಲ್ಲಿ ಈ ಬಗ್ಗೆ ಇನ್ನೂ ಸ್ಪಷ್ಟ ನಿರ್ಧಾರ ಬೇಕಿದೆ ಅಂತ ಮಾತನ್ನು ಹೇಳ್ತಿದ್ದಾರೆ ಅವರ ಇದೊಂದು ನಿಲುವು ಯಾಕೆ ಯಾವ್ದಾದ್ರು ಒಂದು ಕಡೆ ನಿಂತು ಅವರು ಈ ವಿಚಾರವನ್ನ ಮಂಡಿಸಬೇಕು ಸರ್ಕಾರದ ಭಾಗವಾಗಿದ್ದು ವಿರೋಧ ಮಾಡ್ತಾರೆ ಅನ್ನೋದಾದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಲಿ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ